அதிரடி சரவெடி தெருவெங்கும் வீசு ಇವತ್ ಒಂದಿನ ಸ್ನಾನ ಮಾಡದೆ ತಿಂಡಿ ತಿಂದ್ರೆ ಏನು ಆಗಲ್ಲ ಆಯ್ತಾ ವರುಣ ನನಗೆ ಅಭ್ಯಾಸ ಇಲ್ಲ ಕಣೋ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ತುಳಸಿ ಪೂಜೆ ಹೊಸಲು ಪೂಜೆ ಮಾಡದ್ಮೇಲೆ ತಿಂಡಿ ತಿಂದ ಅಭ್ಯಾಸ ಅಷ್ಟೆಲ್ಲ ಮಾಡೋದಕ್ಕೆ ನೀನು ದೊಡ್ಡ ಮನೇಲಿಲ್ಲ ನನ್ನ ಜೊತೆ ರೆಸಾರ್ಟ್ ಅಲ್ಲಿ ಇದ್ಯಾ ಅಲ್ಲ ಗೊಂಬೆ ಗಂಡ ಇಷ್ಟು ಪ್ರೀತಿಯಿಂದ ತಿಂಡಿ ತಂದ್ರೆ ಜಪ ಪೂಜೆ ಅಂತೀಯಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ತುಂಬಾ ಟೈಮ್ ತಗೊಂಡೆ ಅನ್ಸುತ್ತೆ ತಪ್ಪ ನಂದೆ ಈಗೆಲ್ಲಾನು ನಾನೇ ಸರಿ ಮಾಡ್ತೀನಿ ಐ ವಿಲ್ ಮೇಕ್ ಇಟ್ ಅಪ್ ಫಾರ್ ಮೈ ಮಿಸ್ಟೇಕ್ಸ್ ನಿನಗೆ ಸಿಗ್ಬೇಕಾದ ಎಲ್ಲ ಸಂತೋಷನೂ ನಾನು ಕೊಡ್ತೀನಿ ಐ ಪ್ರಾಮಿಸ್ ಗೊಂಬೆ ಬೇಗ ರೆಡಿ ಆಗ್ಬಿಡು ಇವತ್ತು ತುಂಬಾ ಪ್ಲಾನ್ಸ್ ಮಾಡಿದ್ದೀನಿ ಮಜವಾಗಿರುತ್ತೆ ನನಗ ಕಾಫಿ ತಗೊಳ್ಳಿ ಮಾಲತಿ ಕೂತ್ಕೋ ಅಡುಗೆ ಮನೆಯಲ್ಲಿ ತುಂಬಾ ಕೆಲಸ ಇದೆ ರೀ ಅದೇನ್ ವಿಷಯ ಹೇಳಿ ಏನ್ ಮಹಾ ಕೆಲಸ ಇದೆ ನಿನ್ ಜೊತೆ ಮಾತಾಡಿ ತುಂಬಾ ದಿವಸ ಆಯ್ತು ಕೂತ್ಕೋ ಮಾತಾಡೋಣ ಮಾಲತಿ ಯಾಕೆ ಸಪ್ಪಗಿದ್ಯಾ ಏನಿಲ್ಲ ರೀ ನಿನ್ನೆ ಕೆಟ್ಟ ಕನ್ಸ್ ಬಿತ್ತಲ್ಲ ಎಚ್ಚರ ಆದ್ಮೇಲೆ ಮತ್ತೆ ನಿದ್ದೆನೆ ಬಂದಿಲ್ಲ ಅದಕ್ಕೆ ಸ್ವಲ್ಪ ತಲೆನೋವು ಅದೇನೋ ಕನ್ಸು ಬಿದ್ದಿದ್ದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಲ್ಲ ಮಾಲತಿ ರಾತ್ರಿ ನಿದ್ದೆ ಸರಿಗೆ ಮಾಡಲಿಲ್ಲ ಅಂದ್ರೆ ತಲೆನೋವು ಬರುತ್ತೆ ಮಾತ್ರೆ ತಗೊಂಡ್ಯಾ ಹ್ಮ್ ತಗೊಂಡೆ ಸರಿ ಇವತ್ತು ಮನೆ ಕೆಲಸದ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಬೇಡ ಹೋ ಮಲ್ಕೋ ರೀ ಮಕ್ಕಳು ತುಂಬಾ ನೆನಪಿಗೆ ಬರ್ತಿದ್ದಾರೆ ರೀ ವರುಣನ್ಗೆ ಫೋನ್ ಮಾಡ್ಕೊಡ್ತೀರಾ ಮಾತಾಡ್ತೀನಿ ಒಂದ್ಸಲ ಆ ಮಕ್ಕಳ ಬಗ್ಗೆ ಮಾತಾಡ್ತಿದ್ಯಾ ಮೆತ್ತಿಗೆ ಹೇಳಿ ನಿನ್ ದೊಡ್ಡ ಮಗ ದೊಡ್ಡ ಸೊಸೆ ಕೇಳಿಸ್ಕೊಂಡ್ಬಿಟ್ರೆ ಯಾಕೆ ನಾವು ನಿಮ್ಮ ಮಕ್ಕಳಲ್ವಾ ಅಂತ ಲಗೇಜ್ ಎತ್ಕೊಂಡು ಮನೆ ಬಿಟ್ಟು ಹೊರಟದಾರ ಯಾಕ್ರಿ ಅಷ್ಟೊಂದು ಆಡ್ಕೋತೀರಾ ಏನೋ ಕೆಟ್ಟಗಳಿಗೆ ನಡೆದೋಯ್ತು ಬಿಡ್ರಿ ಅದು ಅಲ್ದೆ ಛಾಯಾ ಅವಳ ಅಜ್ಜಿ ಮನೆಗೆ ಹೋಗಿದ್ದಾಳೆ ನಮ್ಮ ಅರುಣ ಒಬ್ನೇ ರೂಮಲ್ಲಿ ಕೂತಿದ್ದಾನೆ ಆಯ್ತು ಕಣೆ ನಿನ್ ದೊಡ್ಡ ಮಗ ದೊಡ್ಡ ಸೊಸೆ ಬಗ್ಗೆ ನಾನು ಏನು ಮಾತಾಡಲ್ಲ ಇರು ಕಾಫಿ ಕುಡಿದ್ಬಿಟ್ಟು ಫೋನ್ ಮಾಡ್ತೀನಿ
ಚಲನು ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ ಓ ಜೀವವೇ ಹೇಳಿ ಬಿಡು ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ ಇವಳು ಬರೀ ಬೆಸ್ಟ್ ಫ್ರೆಂಡ ನನಗೆ ಇಲ್ಲ ಅದಕ್ಕೂ ಮೀರಿದ ಕನೆಕ್ಷನ್ ಇದೆ ನಮ್ಮ ಮಧ್ಯೆ ನನಗೇನು ಆಗ್ತಾ ಇದೆ ಗೊತ್ತಾಗ್ತಾ ಇಲ್ವಲ್ಲ ನನಗೆ ನಿನ್ ಜೊತೆಲೇ ಇರಬೇಕು ಅನ್ಸುತ್ತೆ ನಿನ್ ಜೊತೆ ಇದ್ರೆ ನಾನು ಎಲ್ಲ ಮರ್ತು ಬಿಡ್ತೀನಿ ನನ್ನ ಕಣ್ಣು ಯಾವಾಗಲೂ ನಿನ್ನೇ ಹುಡುಕ್ತಾ ಇರುತ್ತೆ ಕಣೆ ನಿನ್ ಬಗ್ಗೆನೇ ಮನ್ಸು ಯೋಚನೆ ಮಾಡ್ತಾ ಇರುತ್ತೆ ನನ್ನ ಹೆಂಡತಿಯಾಗಿ ನಿನ್ನ ಇಷ್ಟಪಡ್ತಾ ಇದ್ದೀನಿ ಅನ್ಸುತ್ತೆ ಗೊಂಬೆ ಆದ್ರೆ ನಿನ್ನ ಹತ್ರ ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ವಲ್ಲ ಆದ್ರೆ ಹೇಗಾದ್ರೂ ಸರಿ ನನ್ನ ಮನಸ್ಸಲ್ಲಿ ಇರೋದನ್ನ ನಿನ್ನ ಹತ್ರ ಹೇಳೇ ಹೇಳ್ತೀನಿ ಅದಕ್ಕೆ ತಾನೆ ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ಹಲೋ ಅಪ್ಪ ಹೇಗಿದ್ಯೋ ಮಗನೇ ನನ್ ಸೊಸೆ ಹೇಗಿದ್ದಾಳೆ ಆರಾಮಾಗಿದ್ಯಾ ಹೂಪ ಆರಾಮಾಗಿದ್ದೀವಿ ನೀವೆಲ್ಲರೂ ಹೇಗಿದ್ದೀರಾ ಕೊಡ್ರಿ ಹಾ ನಾವು ಆರಾಮಾಗಿದ್ದೀವಿ ಫೋನ್ ಕೊಡ್ರಿ ಒಂದ್ ಸ್ವಲ್ಪ ಬಿಡ ಮಾತಾಡೋದಕ್ಕೂ ಬಿಡದಿಲ್ಲ ಒಂದ್ ನಿಮಿಷ ನಿಮ್ಮಅಮ್ಮ ಮಾತಾಡ್ಬೇಕಂತೆ ಏ ವರುಣ ಹೇಗಿದ್ಯೋ ಆರಾಮಾಗಿದ್ಯಾ ತಾನೆ ಅನನ್ಯ ಹೇಗಿದ್ದಾಳೆ ಆರಾಮಾಗಿದ್ದಾಳೆ ತಾನೆ ಊಟ ತಿಂಡಿ ಎಲ್ಲ ಆರಾಮಾಗಿ ಮಾಡ್ತಿದ್ದೀರ ತಾನೆ ಹುಷಾರಾಗಿರಿಬ್ರು ಜೋಪಾನ ಕಂಡ್ರು ಆಯ್ತಾ ಏ ದೇವರು ಕೊಟ್ಟ ಹೆಂಡತಿ ಒಂದೊಂದೇ ಪ್ರಶ್ನೆಗಳನ್ನ ಕೇಳೆ ಅವ್ರಿಗೂ ಉತ್ತರ ಕೊಡೋದಕ್ಕೆ ಸುಲಭ ಆಗತ್ತೆ ಏ ಸುಮ್ನೇರಿ ನೀವು ವರುಣ ವರುಣ ಅನನ್ಯನ್ ಕೊಡು ನಾನು ಅವಳ ಹತ್ರ ಮಾತಾಡ್ತೀನಿ ಗೊಂಬೆ ಅಮ್ಮ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ ಹಲೋ ಅತ್ತೆ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನಿಮ್ಮಿಬ್ರನ್ನ ತುಂಬಾ ನೆನ್ಪ್ ಮಾಡ್ಕೋತಾ ಇದೀವಿ ನಾನು ಅಷ್ಟೇ ಅತ್ತೆ ನೀವಿಬ್ರು ಅಲ್ಲಿ ಹೋಗಿದ್ದೀರಾ ಚಾಯಾನು ಅವಳ ತವರ್ ಮನೆಗೆ ಹೋಗಿದ್ದಾಳೆ ಮನೆ ತುಂಬಾ ಖಾಲಿ ಖಾಲಿ ಅನ್ಸ್ತಾ ಇದೆ ನಾವಿಬ್ರು ಇಲ್ಲಿಗೆ ಬರ್ತೀವಿ ಅಂತ ಮೊದ್ಲೇ ಗೊತ್ತಾಗಿದ್ದಿದ್ರೆ ನೀವು ಮಾವ ಅರುಣ್ ಭಾವ ಛಾಯಾಕ ಎಲ್ಲರೂ ಒಟ್ಟಿಗೆ ಬರ್ಬೋದಿತ್ತು ಪರವಾಗಿಲ್ಲ ಪರವಾಗಿಲ್ಲ ನೀ ಎಂಜಾಯ್ ಮಾಡೋ ನಾವ್ ಎಂಜಾಯ್ ಮಾಡಾಗಿದೆ ಅಲ್ಲೇನೆ ನೀ ಸುಮ್ನೇರಿ ನೀವು ಏನ್ರಿ ನೀವು ಅಯ್ಯೋ ನಾಚಿಕೆ ನೋಡು ಛಾಯಾ ಈಗ ಬಂದ್ಯಮ್ಮ ಅನನ್ಯ ಹತ್ರ ಮಾತಾಡ್ತಾ ಇದ್ವಿ ಅನನ್ಯ ಹೇಳು ತಿಂಡಿ ತಿಂದ್ಯಾ ಮಾತಾಡಿ ಮಾತಾಡಿ ನಿಮ್ ಮುದ್ದಿನ ಸೊಸೆ ಜೊತೆ ಪ್ರೀತಿಯಿಂದ ಮಾತಾಡೋ ಕೊನೆ ದಿನಗಳಿದು ಆಮೇಲೆ ಇದೇ ಇನ್ ನಿಮ್ ಸೊಸೆನ ನೋಡಿದ್ರೆ ಉರ್ದು ಬೀಳ್ತೀರಾ ಹಾಗಾಗತ್ತೆ